ಯಾವಾಗ್ಲೂ ಮನುಷ್ಯನ ನಾಚಿಕೆ ಆಗಲ್ವಾ ನಿನಗೆ? ಬುದ್ಧಿ ಇದ್ಯಾ ಅಲ್ಲವ? ಇಂಥ ನೀಚ್ ಕೆಲಸ ಇರೋದ್ರು ಮಾಡ್ತಾರ? ನೀವ್ ಬಿಡಿ, ಒಬ್ಬ ಕುಡ್ಕ ಕುಡ್ದು ರೋಡಲ್ಲಿ ಬೀಳೋದು ನಿಮ್ಗೆ ಅಭ್ಯಾಸ. ಆದ್ರೆ ಆದ್ರೆ ಎಲ್ಲರೂ ನಿಮ್ ತರನೇ ಇರ್ತಾರೆ ಅನ್ಕೊಂಡ್ರ? ನಮ್ಮಪ್ಪ ಒಬ್ಬ ಪರ್ಫೆಕ್ಟ್ ಜೆಂಟಲ್ ಮ್ಯಾನ್, ನಿಮ್ ತರ ಅಲ್ಲ. ಅವ್ರಿಗೆಲ್ದಿರೋ ಕುಡಿಯೋ ಅಭ್ಯಾಸನ ಕಲಿಸ್ಬೇಕು ಅಂತಿದ್ದೀರಾ? ನಿಮ್ ತರ ಕುಡ್ಕ ಮಾಡ್ಬೇಕು ಅಂತ ಅನ್ಕೊಂಡ್ರ? ಇವತ್ತು ನಮ್ಮಪ್ಪ ಅಮ್ಮ ಮದ್ವೆ ಆಗಿದ್ದಿನ, ನಮಗೆ ಒಂದು ಹಬ್ಬ ತರ. ಪ್ರತಿ ವರ್ಷ ಎಷ್ಟು ಪವಿತ್ರವಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ, ಅದನ್ನ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ರ? ಅಷ್ಟಕ್ಕೂ 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 ಕೂಲ್ ಡ್ರಿಂಕ್ ಅಲ್ಲಿ ಡ್ರಿಂಕ್ಸ್ ನ ಮಿಕ್ಸ್ ಮಾಡ್ಕೊಂಡು ತರಬೇಕು ಅನ್ನೋ ಕೆಟ್ಟ ಆಲೋಚನೆ ಹೇಗ್ ಬಂತು ನಿಮ್ಗೆ? ನನ್ನ ಕರ್ಮಕ್ಕೆ ನಾನು ಅದನ್ನ ಕುಡಿಯೋದೇನು? ಎಲ್ಲರ ಮುಂದೆ ಕೇವಲ ಆಗ್ಬಿಟ್ಟೆ. ನಮ್ ಫ್ಯಾಮಿಲಿ ಮರ್ಯಾದೆ ಕಳಿಬೇಕು ಅಂತ ಸೇಡಿಗೆ ನಿಂತ್ಕೊಂಡಿದ್ದೀರಾ ನೀವು? ನೀವು ನಿಜವಾಗ್ಲೂ ಮನುಷ್ಯನ ಮಿಸ್ಟರ್ ಯಶೋಧರ್? ವಾಟ್ ಯು ಥಿಂಕ್ ಅಬೌಟ್ ಮೈ ಕ್ಯಾರೆಕ್ಟರ್? ಐ ಆಮ್ ವೇದ, ಡಾಕ್ಟರ್ ವೇದಶ್ವಿನಿ. ಐ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್. ಅಷ್ಟು ಜನದ ಮುಂದೆ ನಾನು ಆ ರೀತಿ ಬಿಹೇವ್ ಮಾಡಿದ್ರೆ ಏನ್ ಅನ್ಕೊಳ್ತಾರೆ? ನನ್ನ ಲೈಫಲ್ಲಿ ಯಾವತ್ತು ಈ ರೀತಿ ಆಗಿರ್ಲಿಲ್ಲ. ನನ್ ಮೇಲೆ ನನಗೆ ಕೋಪ ಬರ್ತಿದೆ. ಈ ಕೆಲಸ ನೀನ್ ಹೇಗ್ ಮಾಡಿದ್ರಿ? ಮತ್ತೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ ಸೆಲ್ಫ್ ರೆಸ್ಪೆಕ್ಟ್ ಹಾಳೋಗೋಂತ ಕೆಲ್ಸ ಏನಾದ್ರೂ ಮಾಡಿದ್ರೆ ಮಾತ್ರ ಸುಮ್ನೆ ಬಿಡಲ್ಲ. ಐ ವಾಂಟ್ ಟಾಲರೇಟ್. ಅಷ್ಟಕ್ಕೂ ನಿಮಗೇನ್ ಗೊತ್ತಿದೆ ನನ್ನ ಬಗ್ಗೆ? ಸ್ಟಾಪ್ ಇಟ್.